Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 1.5 ಕಪ್ಪು ಸೋನಾ ಮಸೂರಿ ರಾ ರೈಸು ಸ್ಟೀಮ್ಡ್ ಹಾಕ್ಕೊಬಿಡಿ. ಸ್ಟೋರಿ ರಾ ರೈಸ್ 1.5 ಕಪ್ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1/2 ಕಪ್ ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನ ಕಾಳು ಹಾಕ್ಕೊಂಡ್ರೂ ಆಗುತ್ತೆ. ಮತ್ತು 1/4 ಕಪ್ಪು ಮೀಡಿಯಮ್ ಅವಲಕ್ಕಿ ಅದ್ರ ಜೊತೆಗೆ ಹಾಕ್ಕೊಳ್ಳಿ ಅದೇ ಬೌಲ್ಗೆ. ಮತ್ತು ಮೆಂತ್ಯ ಇರುತ್ತಲ್ಲ ಅದು 1 ಟೀಸ್ಪೂನ್ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಅದನ್ನು ಚೆನ್ನಾಗಿ ಒಂದು ಸತಿ ತೊಳೆದುಬಿಟ್ಟು ಮತ್ತೆ ನೀರು ಹಾಕಿ ಅದನ್ನು ಸೋಪ್ ಮಾಡಿ ಇಡಿ. 4 ಗಂಟೆ ಸೋಪ್ ಮಾಡಿದ್ರೆ ಸಾಕು. ಈಗ ಅದನ್ನು ನೋಡಿ ಗ್ರೈಂಡರ್ಗೆ, ಇದಕ್ಕೆ ಮಿಕ್ಸಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ನೀವು ತೆಗೆದಿಟ್ಕೊಂಡ್ರೆ ಆಮೇಲೆ ಅದೇ ನೀರು ಹಾಕಿ ರುಬ್ಬಕ್ಕಾಗುತ್ತೆ. ಸ್ವಲ್ಪ ಹಾಕಿ ರುಬ್ಬಿ. ಇವಾಗ ನೋಡಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಹೆಂಗಾಗಿದೆ, ನೋಡಿ ಗ್ರೈಂಡ್ ಮಾಡಿರೋದು ತೋರಿಸ್ತಾ ಇದ್ದೀನಲ್ಲ, ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ ಹೆಂಗಿದೆ ಅಂತಂದ್ಬಿಟ್ಟು. ಇವಾಗ ನೋಡಿ ಮತ್ತೆ ತೋರಿಸ್ತೀನಿ ನಾನು. ಇವಾಗ ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ಅದನ್ನು ಫರ್ಮೆಂಟ್ ಮಾಡೋಕ್ಕೆ ಇಡಿ 1/8 ತಾಸು. ಇವಾಗ ಫರ್ಮೆಂಟ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿದ್ರೆ. 8 ತಾಸು ನಂತರ ಇವಾಗ ನೋಡಿ ಹೆಂಗಾಗಿದೆ ನೋಡಿ. ಇದು ನೋಡಿ ಹೇಗಾಗಿದೆ ನೋಡಿದ್ರೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಮತ್ತು ಎಷ್ಟು ಬೇಕೋ ಇವತ್ತು ನೀವು ಎಷ್ಟು ಮಾಡ್ತೀನಿ ಅಂದ್ಕೊಂಡಿದ್ರೋ ಅಷ್ಟನ್ನು ಮಾತ್ರ ಒಂದು ಬೌಲಿಗೆ ಸುರ್ಕೊಂಡು ಅದಕ್ಕೆ ಮಾತ್ರ ಸಾಲ್ಟ್ ಹಾಕ್ಕೊಳ್ಳಿ. ಅದನ್ನು ಕಂಬೈನ್ ಮಾಡಿ ಈಗ ಚೆನ್ನಾಗಿ, ಯಾಕಂದರೆ ಎಲ್ಲದಕ್ಕೂ ಸಾಲ್ಟ್ ಹಾಕೋಬೇಕಂತಿಲ್ಲ ನಿಮಗೆ. ಇದರಲ್ಲಿ ನಿಮಗೆ ಈ ಮೆಜರ್ಮೆಂಟಲ್ಲಿ 15 ದೋಸೆ ಆಗುತ್ತೆ. ಈಗ ನೋಡಿ, ನಾನು ಕಾವಲೆ ಆಲ್ರೆಡಿ ಬಿಸಿ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉಜ್ಜಿಕೊಂಡು ಆಮೇಲೆ ನೀರು ಹಾಕಿಟ್ಟು ಸ್ಪ್ಲ್ಯಾಶ್ ಮಾಡಿಬಿಟ್ಟು ಅದನ್ನು ಉಜ್ಕೊಂಬಿಡಿ ಪೂರ್ತಿ. ಆವಾಗ ಮಾತ್ರ ನಿಮಗೆ ದೋಸೆ ಸ್ಪ್ರೆಡ್ ಮಾಡೋಕ್ಕೆ ಬರುತ್ತೆ. ಒಂದೇ ಒಂದು ಸೌಟು ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ದೋಸೆಯನ್ನು ಮೀಡಿಯಮ್ ತಿಕ್ಕಾಗಿ ಸ್ಪ್ರೆಡ್ ಮಾಡಿ ಕ್ಲೋಸ್ ಮಾಡಿ, ಕ್ಲೋಸ್ ಆ್ಯಂಡ್ ಕುಕ್ ಮಾಡಬೇಕಿದು. ಇವಾಗ ನೋಡಿ, ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ ಮಾತ್ರ ಚೆನ್ನಾಗಾಗೋದು. ಆ ನೀರು ಇರುತ್ತಲ್ಲ ಮೇಲ್ಗಡೆ, ಅದು ಅದಕ್ಕೆ ಹಾಕಿ. ಈಗ ನೋಡಿ, ಅಲ್ಲಲ್ಲಿ ಬೆಣ್ಣೆ ಹಾಕ್ಕೊಳ್ಳಿ ಪೂರ್ತಿ. ಪೂರ್ತಿ ದೋಸೆಗೂ ಬೆಣ್ಣೆ ಹಾಕ್ಕೊಳ್ಳಿ. ಒಂದು ಚೂರು ಅಲ್ಲಿ ಥ್ರೋಟ್ ಹಾಕ್ಕೊಳ್ಳಿ. ಆವಾಗ ನೀವು ಎಷ್ಟು ಬೆಣ್ಣೆ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬೆಣ್ಣೆದು ಪರಿಮಳ ಬರುತ್ತೆ. ಮತ್ತು ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಹಿಂಗೆ ಇರೋದು ನೋಡಿ. ಎಷ್ಟು ಚೆನ್ನಾಗಿ ಇವಾಗ ಬೆಣ್ಣೆ ಹಾಕಿದ್ರಲ್ಲ, ಇವಾಗ ನೋಡಿ ನೆಕ್ಸ್ಟ್ ಇದರಲ್ಲೇ ಅದು ಕುಕ್ಕಾಗಿ ಬಂದುಬಿಡುತ್ತೆ ನೋಡಿ. ಇವಾಗ ಕಾಣ್ತಾ ಇದೆ ನೋಡಿ ಕುಕ್ಕಾಗಿರೋದು. ಇದು ಹೇಗೆ ಅಂದರೆ ನೋಡಿ, ಇದನ್ನು ಫ್ಲಿಪ್ ಮಾಡಬೇಕಂತಿಲ್ಲ ನೋಡಿ. ಹಿಂದ್ಗಡೆ ಎಷ್ಟು ಚೆನ್ನಾಗಿ ಕುಕ್ಕಾಗ್ಬಿಟ್ಟಿದೆ ನೋಡಿದ್ರ. ಇದು ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ, ಗಟ್ಟಿ ಆಗೋದಿಲ್ಲ. ಯಾಕಂದರೆ ಅವಲಕ್ಕಿ ಹಾಕಿದೆಯಲ್ಲ, ಇವಾಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಅದ್ರ ಭಾಜಿ ರೆಸಿಪಿ ಹೇಳ್ತೀನಿ. ಈಗ ಅದಕ್ಕೆ 4-5 ಟೀಸ್ಪೂನು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗುತ್ತಲ್ಲ, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇರಬೇಕಾದ್ರೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಎರಡೂ ಒಟ್ಟಿಗೆ ಚಟಪಟ ಅಂತ ಇದೆಯಪ್ಪ ಅನ್ಬೇಕಾದ್ರೆ 1 ಟೀಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಮತ್ತು 1/2 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಆಗೋ ತನಕ ನೋಡಿ. ಎಲ್ಲ ಒಟ್ಟಿಗೆ ಅರೋಮೆಟಿಕ್ಕು ಮತ್ತು ಫ್ರೈ ಆಗಿ ಬಂದ್ಬಿಡುತ್ತೆ. ಈಗ ಇನ್ನೊಂದು 2 ಮಿನಿಟ್ಸ್ನಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಒಂದೇ ಒಂದು ಗ್ರೀನ್ ಚಿಲ್ಲಿ ಚಾಪ್ ಮಾಡಿರೋದು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಇವಾಗ ಕಂಬೈನ್ ಮಾಡ್ಕೊಳ್ಳಿ ಅರೋಮೆಟಿಕ್ಕು ಮತ್ತು ಫ್ರೈ ಆಗೋ ತನಕ. ಇವಾಗ ನೋಡಿ, ಅದಕ್ಕೆ ಆನಿಯನ್ ಹಾಕ್ಕೊಳ್ಳಿ. ನೀರುಳ್ಳಿ 1/2 ಕಪ್ ಕಟ್ ಮಾಡೋದು. ನೀವು ಎಷ್ಟು ಆನಿಯನ್ ಜಾಸ್ತಿ ಹಾಕ್ತಿರೋ, ಯಾವತ್ತು 1 ಆಲೂಗಡ್ಡೆಗೆ 2 ಈರುಳ್ಳಿ ಲೆಕ್ಕ ಅದು. ಅಂದರೆ 1 ಕಪ್ ನೀವು ಆಲೂಗಡ್ಡೆ ಹಾಕೋದಾಗಿದ್ರೆ 2 ಕಪ್ ನೀರುಳ್ಳಿ ಲೆಕ್ಕ. ಇವಾಗ ನೋಡಿ, ಆನಿಯನ್ ಚೆನ್ನಾಗಿ ಫ್ರೈ ಆಗಿ ಬಂದ್ಬಿಡ್ತು ನೋಡಿದ್ರ. ಈಗ ಅದಕ್ಕೆ 1/4 ಕಪ್ ಹಾಕ್ಕೊಳ್ಳಿ. ಯಾಕಂದರೆ ನಾನು 1/2 ಕಪ್ ಈರುಳ್ಳಿ ಹಾಕಿದ್ದೀನಿ, 1/4 ಕಪ್ ಆಲೂಗಡ್ಡೆ ಚಾಪ್ ಮಾಡಿರೋದು ಹಾಕ್ಕೊಳ್ಳಿ. ನಾನು ಚಾಪ್ ಮಾಡಿ ಕುಕ್ ಮಾಡಿ ಚಾಪ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಕ್ರಶ್ ಮಾಡ್ಕೋಬೋದು ಬೇಕಾದರೆ ಇದರಿಂದನೇ ಸೌಟಿಂದನೇ. ಈಗ ಅದಕ್ಕೆ ಒಂಚೂರು ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್. ಮತ್ತು ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ 1 ಟೀಸ್ಪೂನು. ಮತ್ತು ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿರೋದು ಹಾಕ್ಕೊಳ್ಳಿ. ಈಗ ನೋಡಿ, ಭಾಜಿ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆಗೆ ರೆಡಿ ಆಗಿಬಿಡ್ತು ನೋಡಿದ್ರ. ಇದಕ್ಕೆ ಭಾಜಿ ಇದೇ ಹಾಕೋದು. ಈಗ ನೋಡಿ, ಚಟ್ನಿ ತಯಾರಿ ಮಾಡೋಣ. ಈಗ ಒಂದು ಇದಕ್ಕೆ ಸ್ಪ್ಯಾಟ್ಯುಲಾಗಿ 1/2 ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು 1 ಗ್ರೀನ್ ಚಿಲ್ಲಿ 3 ತುಂಡು ಮಾಡಿದ್ದೀನಿ. ಚೆನ್ನಾಗಿ ಅದನ್ನು ಅರೋಮೆಟಿಕ್ ಮತ್ತು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ 1/4 ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಈಗ 2 ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಮತ್ತು 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. 2 ಒಟ್ಟಿಗೆ ಚಟಪಟ ಅನ್ಬೇಕಾದ್ರೆ 1/2 ಟೀಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. 1/2 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಈ ಒಗ್ಗರಣೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿಗೆ ಹಾಕಿದ್ದು ಭಾರಿ ರುಚಿಯಾಗುತ್ತೆ ಚಟ್ನಿ ಇದು, ಈ ಒಗ್ಗರಣೆ ಹಾಕೋದ್ರಿಂದ. ಈಗ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಬಿಡಿ. ಈಗ ನೋಡಿ, ಇದಕ್ಕೆ ಚಟ್ನಿ ತಯಾರು ಮಾಡೋಣ. 1/4 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ ಬೌಲ್ಗೆ. ಅದಕ್ಕೆ ನಾವು ಇವಾಗ ಹುರಿದಿಟ್ಟಿದ್ದೀವಲ್ಲ ತೆಂಗಿನ, ಇದು ಗ್ರೀನ್ ಚಿಲ್ಲಿ ಮತ್ತು ಕರಿಬೇವು, ಅದು ಹಾಕ್ಕೊಳ್ಳಿ. ಮತ್ತು ಹುಣಸೆ ಹಣ್ಣಿಗೆ ಬದಲಾಗಿ ನಾನು ಬಿಳಿಂಬೆ ಹಾಕೋತಾ ಇದ್ದೀನಿ ಬಿಂಬಳಿ. ಮತ್ತು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾತ್ರ 1 ಟೀಸ್ಪೂನ್ ಹಾಕ್ಬೇಕು. ಇದರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ. ಮತ್ತು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇನ್ ಸ್ಟೆಪ್ಸ್ ನೀರು ಹಾಕ್ಕೊಂಡು ಒಂದೇ ಒಂದು ಇದಕ್ಕೆ ಇದು ಹಾಕೋಬೇಕು, ಲವಂಗ ಹಾಕೋಬೇಕು. ಮತ್ತು 1 ಏಲಕ್ಕಿ ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನು ಪೀಲ್ ಮಾಡಿಬಿಟ್ಟು ಅದರೊಳಗಿಂದ ಬೀಜ ಮಾತ್ರ ಹಾಕ್ಕೊಳ್ಳಿ.
ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮೀಡಿಯಮ್ ಗ್ರೈಂಡ್ ಆಯಿತು. ಇದು ನಿಮಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ನಾವು ಮಾಡಿಟ್ಟಿದ್ದೀವಲ್ಲ ಒಗ್ಗರಣೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ ಇದ್ರದ್ದು ಅದನ್ನು ಹಾಕ್ಕೊಳ್ಳಿ. ಇವಾಗ ಚಟ್ನಿ ರೆಡಿ ಆಯಿತು. ಇವಾಗ ನೋಡಿ ನಾನು ಪ್ಲೇಟಿಗೆ ಚಟ್ನಿನೂ ಸರ್ವ್ ಮಾಡ್ತಾ ಇದ್ದೀನಿ. ದೋಸೆ ಇವಾಗ ತಾನೇ ತೆಗೆದಿಟ್ಟಿದ್ದೆ ಅಲ್ವಾ, ಇವಾಗ ಅದರ ಪಕ್ಕದಲ್ಲಿ ಭಾಜಿ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ. ಇವಾಗ ನಮ್ಮದು ದಾವಣಗೆರೆ ಬೆಣ್ಣೆ ದೋಸೆ ವಿತ್ ಭಾಜಿ ಮತ್ತು ಚಟ್ನಿ ರೆಡಿ ಆಯಿತು. ಅದಕ್ಕೆ ಒಂದು ಡಾಲಪ್ಪು ಬಟರ್ ಹಾಕ್ಕೊಳ್ಳಿ, ಬೆಣ್ಣೆ ಹಾಕ್ಕೊಳ್ಳಿ. ಅಲ್ಲಿಗೆ ರೆಡಿ ಟು ಸರ್ವ್ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗಿ ಲೇಟರ್. ಬಾಯ್.